ಪ್ರಧಾನಿ ನರೇಂದ್ರ ಮೋದಿ ಇಂಡಿಯಾ ಎಂಬ ಹೆಸರು ಇಟ್ಟುಕೊಂಡಿರುವ ವಿರೋಧ ಪಕ್ಷದ ಮೈತ್ರಿಕೂಟಕ್ಕೆ ಹೊಸ ಹೆಸರನ್ನ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ಮೈತ್ರಿಯನ್ನ ನಿಭಾಯಿಸಲು ಹೊಸ ತಂತ್ರವನ್ನ ಸೂಚಿಸಿದ್ದಾರೆ ಬಿಹಾರದ ಮಿತ್ರ ಪಕ್ಷಗಳನ್ನ ಭೇಟಿಯಾದಾಗ ಹಿಂದಿ ಪದದ ಈ ಹೆಸರು ಇಟ್ಟಿದ್ದಾರೆ ತಮ್ಮ ಮೈತ್ರಿಕೂಟವನ್ನ ಇಂಡಿಯಾ ಎಂದು ಕರೆದುಕೊಳ್ಳುವ ಪ್ರತಿಪಕ್ಷಗಳ ಮೇಲೆ ಮೋದಿ ವಾಗ್ದಾಳಿ ನಡೆಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಪಕ್ಷಗಳ ಮೈತ್ರಿಕೂಟಕ್ಕೆ ಇಂಡಿಯಾ ಎಂದು ಕರೆಯದೆ ಗಮಾಂಡಿಯಾ ಎಂಬ ಹಿಂದಿ ಪದವನ್ನ ನೀಡಿದ್ದಾರೆ ಹಿಂದಿನ ಯುಪಿಎ ಅಥವಾ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈಯನ್ಸ್ ದಾಖಲೆಯನ್ನ ವೈಟ್ ವಾಶ್ ಮಾಡಲು ಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ ಮರು ನಾಮಕರಣ ಮಾಡಲು ಪ್ರಯತ್ನಿಸುತ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ ಅವರು ಬಡವರ ವಿರುದ್ಧ ಹೇಗೆ ಸಂಚು ರೂಪಿಸಿದ್ರು ಎಂಬುದನ್ನ ಮರೆಮಾಚಲು ಅವರು ತಮ್ಮ ಹೆಸರನ್ನ ಯುಪಿಎ ಇಂದ ಇಂಡಿಯಾಗೆ ಬದಲಾಯಿಸಿದ್ದಾರೆ ಇಂಡಿಯಾ ಎಂಬ ಹೆಸರು ತಮ್ಮ ದೇಶ ಪ್ರೇಮವನ್ನ ತೋರಿಸಲು ಅಲ್ಲ ಆದರೆ ದೇಶವನ್ನ ದೋಚುವ ಉದ್ದೇಶದಿಂದ ಎಂದು ಪ್ರಧಾನಿ ಮೋದಿ ಇತ್ತೀಚಿನ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ರು ಕಳೆದ ತಿಂಗಳು ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ 26 ವಿರೋಧ ಪಕ್ಷಗಳು ಮುಂದಿನ ವರ್ಷ ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ಅಥವಾ ಭಾರತೀಯ ರಾಷ್ಟ್ರೀಯ ಅಭಿವೃದ್ಧಿ ಅಂತರ್ಗತ ಒಕ್ಕೂಟ ಎಂಬ ಹೊಸ ಹೆಸರಿನಲ್ಲಿ ಮೋದಿ ಮತ್ತು ಬಿಜೆಪಿಯನ್ನು ಎದುರಿಸಲು ನಿರ್ಧಾರ ಮಾಡಿದ್ವು ಈ ಹೆಸರು ಆಕ್ರಮಣಕ್ಕೆ ಒಳಗಾಗುತ್ತಿರುವ ಭಾರತದ ಕಲ್ಪನೆಗಾಗಿ ತಮ್ಮ ಹೋರಾಟವನ್ನು ಸಂಕೇತಿಸುತ್ತದೆ ಎಂದು ಮೈತ್ರಿಕೂಟ ಹೇಳಿಕೊಂಡಿತ್ತು ಎನ್ಡಿಎ ಮತ್ತು ಇಂಡಿಯಾ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತದ ನಡುವೆ ಅವರ ಸಿದ್ಧಾಂತ ಮತ್ತು ಭಾರತದ ನಡುವೆ ಹೋರಾಟವಿದೆ ಯಾರಾದರೂ ಇಂಡಿಯಾ ವಿರುದ್ಧ ನಿಂತಾಗ ಯಾರು ಗೆಲ್ತಾರೆ ಎಂದು ನಿಮಗೆ ತಿಳಿದಿದೆ ಎಂದು ರಾಹುಲ್ ಗಾಂಧಿ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ವಿವರ ಕೊಟ್ಟಿದ್ದರು